ಪ್ರೇಮ ಪಾಶಕ್ಕೆ ಬಲಿಯಾದ ಕಲಬುರಗಿಯ ಯುವಕ ಶರಣಪ್ಪ ಪ್ರೀತಿಗೆ ಇನ್ನೆಷ್ಟು ಬಲಿ ಬೇಕಪ್ಪ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಬದುಕಲು ಹೊರಟರೆ ಸಾವಿರಾರು ದಾರಿ, ಸಾಯಲು ಹೊರಟರೆ ಒಂದೇ ದಾರಿ, ಅದು ಪ್ರೀತಿಯ ಸಾವು. ಪ್ರೀತಿಸಿದವರು ದೂರಾದರೆ ದೇಹದಿಂದ ದೂರವಾಗುವ ಮನಸ್ಸುಗಳೇ ಜಾಸ್ತಿ. ಇಂತಹ ಮನಕಲುಕುವ ಘಟನೆ ಕಲಬುರಗಿಯ ಕಮಲಾಪುರ ತಾಲೂಕಿನ ಮಡಕಿ ಗ್ರಾಮದಲ್ಲಿ ನಡೆದಿದೆ. 28 ವಯಸ್ಸಿನ ಮಡಕಿ ಗ್ರಾಮದ ಶರಣಪ್ಪ ಅದೇ ಗ್ರಾಮದ ಹುಡುಗಿಯನ್ನ 13 ವರ್ಷಗಳಿಂದ ಪ್ರೀತಿಸುತ್ತಿದ್ದು ಕೊನೆ ಗಳಿಗೆಯಲ್ಲಿ ಕೈಕೊಟ್ಟ ಕಾರಣ ಮನನೊಂದು 28 ಅಕ್ಟೋಬರ್ ಮುಂಜಾನೆ 4 ಗಂಟೆಗೆ ನೆನಿಗೆ ಶರಣಾಗಿ ಇಹಲೋಕ ತ್ಯಜಿಸಿದ್ದಾನೆ. ಸಾವಿಗೂ ಮುಂಚೆ ಶರಣಪ್ಪ ಬರೆದಿಟ್ಟ ಪತ್ರವು ಪೊಲೀಸರ ಕೈ ಸೇರಿದ್ದು ನರೋಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದ್ದು ತನಿಖೆ ಮುಂದುವರಿಯುತ್ತಿದೆ. ಪ್ರೀತಿಯ ಕಾರಣ ಸಾಯುವ ಹುಡುಗರೇ, ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳಿ. ನಿಮ್ಮನ್ನೇ ನಂಬಿ, ನಿಮ್ಮನ್ನೇ ಪ್ರೀತಿಸಿ, ನಿಮ್ಮನ್ನೇ ಬೆಳೆಸಿದ ಅಪ್ಪ ಅಮ್ಮಂದಿರು ನಿಮ್ಮನ್ನ ಪ್ರೀತಿಸಿರುತ್ತಾರೆ ಎಂಬ ವಿಷಯವನ್ನ ಮನದಟ್ಟು ಮಾಡಿಕೊಳ್ಳಿ. ಅವರಿಗಾಗಿ ಬದುಕಿ, ಅವರೊಂದಿಗೆ ಬದುಕಿ. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಅದೇ ಸರ್, ಬೆಂಗಳೂರದಾಗ ನಮ್ಮ ಹುಡುಗ ಇದು ಕಾರ್ ಓಡಿಸ್ತೀನಿ ರೀ ಸರ್, ಕಾರ್ ಓಡಿಸ್ತೀನಿ ಬಾಡಿಗೆಲಿ. ಅದಕ್ಕೇನದ, ಹತ್ತು ಹನ್ನೆರಡು ವರ್ಷಿನಿಂದ ಒಬ್ಬ ಹುಡುಗಿ ಪ್ರೀತಿ ಮಾಡ್ತೀಳ ರೀ, ನಮ್ಮೂರು ಹುಡುಗಿನ ಆಕೆ ಪೂಜಾರಿ ಪೈಕಿದಾಗ. ಏನದ, ನಮ್ಮ ಹುಡುಗ ಇವ ನಮ್ಮ ನಾವು ಎಸ್ಸಿ ಪೈಕಿ ಸರ್. ಅದಕ್ಕೆ ಅವ್ರೇನದ, ಮದುವೆ ಮಾಡ್ಕೊತೀನಿ ಅದು 13 ವರ್ಷ ದಿವಸ ಆಕೆ ಹಂಗೆ ಹೇಳ್ಯಾಳ ರೀ. ಆಯಿತು, ಒಂದು ಸರ ಹೊರಗಿನ ದೇಶಕ್ಕೆ ಭೀ 2 ವರ್ಷ ಹೋಗಿ ಬಂದಾನೆ ರೀ. ಹೋಗಿ ಬಂದ್ಮೇಲೆ ಭೀ ಇನ್ನೂ ಭೀ ಆಕಿನ ಮದಿ ಆಗಿತ್ತು ರೀ. ಮದಿ ಆದ ಗಂಡಗೆ ಬಿಡ್ತೀನಿ, ನಿನಗೆ ಬಿಡಲ್ಲ ಅಂತ ಹೇಳ್ಕೆಸ್ ಹೇಳೋಣ. ಯಾಕಾಲಕ್ಕೆ ಮದಿ ಆದ್ದೇನೆ ಅಂತ ಹೇಳ್ಕೆ ಸೋಮಮ್ಮನ ಒಪ್ಕೊಂಡು ಇವಾಗ ಮದಿ ಮಾಡ್ಕೊಂಡಿದ್ದೀನಿ ರೀ. ಮುಂದೆ ಏನು ಮಾಡಿ ಹೇಳ್ರಿ, ಅಲ್ಲೇ ಮತ್ತೆ ರೂಮ್ನಾಗ ಹೋಗತ್ತಾನೆ ಒಬ್ಬ ಯಾರೋ ಕಾಕ ಅಂತ ಹೇಳ್ಕೆಸ್ ಅವ್ರಿಗೆ ರೂಮ್ನಾಗ ಇಟ್ಕೊಂಡು ಏನು ಸಂಬಂಧ ಅದ ಅಂತ ಹೇಳ್ಕೆಸ್ ಅವ ನಮ್ಮ ಹುಡುಗ ಹೇಳೋಗ್ಯಾನ ಸಂಬಂಧ ಇಟ್ಕೊಂಡು ಕೇಸಿ ಅಲ್ಲಿ ಇಟ್ಕೊಂಡು ಮಕ್ಕೊಂದಿಳ ಅಂತ ಹೇಳಿ. ನೀ ಅವಕ್ಕೆ ಬಿಡು, ಅವನಿಗೆ ಬಿಡು, ನನ್ನ ಕೂಡ ಮದಿ ಆಗ ಯಾಕಲಕ್ಕ ಅಂತ ಹೇಳ್ಕೆಸ್ ಮದಿ ಆದ್ಯಂತೇಳಿ ಕರ್ಸ್ಯಾಳ್ರಿ, ರೂಮಿಗೆ ಕರ್ಸ್ಯಾಳ. 10-12 ವರ್ಷ ಹೊಟ್ಟೆ ಮದಿ ಮಾಡ್ಕೊಂತಿದ್ರಿ. ನೀ ಕಾರ್ ತೊಂದ್ರೆ ಕಾರ್ ಭೀ ತೊಂದ್ರೆ ಎಲ್ಲ ಭೀ ತೊಂದ್ರೆ ಮದಿ ಮಾಡ್ಕೊಂದನ್. ಮದಿ ಮಾಡ್ಕೋತೀನಿ ಅಂತೇಳಿ ಹೇಳ್ಕೆಸಿ ಸುಳ್ಳು ಹೇಳ್ಯಾಳ್ರಿ. ಸುಳ್ಳು ಹೇಳಿ ಮನೆ ಕರ್ಸ್ಯಾಳ್ರಿ. ಮನೆ ಕರ್ಸೋದನ ಅಲ್ಲಿ ಹೋಗತ್ತಾನ ಅವ ಇದ್ದೇನೆ ಅಂತ ರೀ. ಮತ್ತು ಇವ ಯಾಕೆ ನಾವು ಮದಿ ನನ್ನ ಕೂಡ ಮಾಡ್ಕೋತೀನಿ, ನನ್ನ ಕೂಡ ಇರಬೇಕು ಮದಿ, ಅವನ ಕೂಡ ಯಾಕೆ ನೀ ಇದು ಇಟ್ಕೊಂದಿದ್ದಿ. ಏ ಇಲ್ಲವ, ನಮ್ಮ ಕಾಕನ ಕಾಕ ಇದ್ರೆ ಒಂದೇ ಹಾಸಿಗೆದಾಗ ಯಾಕೆ ಮಕ್ಕೊಂದಿರಿ, ಅವ ಭೀ ಇಡಿವೆ ಮಾಡ್ಕೊಂದಾನ್ರಿ, ಅವ್ರು ಒಂದೇ ಹಾಸಿಗೆದಾಗ ಮಕ್ಕೊಂದದು, ಆ ಮಗು ಭೀ ಮಕ್ಕೊಂದದ. ನೀ ಗಂಡ ಕಾಕ ಇದ್ದಾರ ದೂರ ಮಕ್ಕೋತಾನ, ಒಂದು ಹಾಸಿಗೆದಾಗ ಮಕ್ಕೊಂಬವ್ರು ಯಾರು ಮಕ್ಕೋತಾರ? ಅದು ಅದಕ್ಕೆ ಅವ ಏನದ ಅಂದನ, ಇಲ್ಲವ ನಿನಗೆ ಯಾರೋ ಹನವ ಅಂತ ಹೇಳ್ಕೆಸಿ ಆಕಿಗೆ ಏನು ಮಾಡ್ಯಾನ ಬೈದು ಬರೋ ಹೊತ್ತಿಗೆ ಏನು ಮಾಡ್ಯಾರ, ಇಲ್ಲ ಇಲ್ಲ ನಾ ಮಾಡ್ಕೊಂಬಲ್ಲಿ ಹೋಗಿ ನೀನು. ಯಾಕಂತಂದ್ರೆ ನೀವೊಬ್ಬ ಹಸಿದಾವ ಇದ್ದಿ, ನಾವು ಪೂಜಾರಿ ಪೈಕಿದ್ದೆವು, ಕುರುಬರಿದ್ದೆವು. ಅದಕ್ಕೆ ಏನದ ಅಂತಂದ್ರೆ ನಮ್ಮ ನಿಮ್ಮ ಊರಿಗೆ ಬಂದಂತಂದ್ರೆ ಏನಂದ ನನಗೆ ಅಂಥೇಳಿ ಅವ ಆಕೆಗೆ ಇದು ಮಾಡ್ಯಾನ. ಇದು ಮಾಡ್ಯಾನ ಅಲ್ಲಿದ್ದು ಏನು ಮಾಡ್ಯಾರ, ಇವರು ಇಬ್ಬರು ಕಲ್ತು ಹೊಡೆದಾರ ಹೊಡೆಯನ. ಅವನಿಗೆ ಕೈಗೆ ಚಾಕು ಚುಚ್ಚದ, ಅವರಿಬ್ಬರು ಕಲ್ತ ಹೊಡೆದ ಮೇಲೆ ಅವ ಏನು ಓಡ್ ಬಂದಾನ ರೀ, ಅಲ್ಲಿಂದ ಬೆಂಗಳೂರಿನಿಂದ ಕಟ್ಟಿ ಬಂದಾನ ರೀ. ಬಂದ್ಮೇಲೆ ಕೆಲ ನಮಗೆ ಇಷ್ಟು ಹೇಳ್ಯ ನೋಡಿ ಸರ್. ಅದಕ್ಕೆ ಅವನಿಗೆ ಒಂದು ಜರ ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಾಯ್ತು ಅಂದ್ರೆ, ಯಾರು ಆರೋಪಿಯರ ಹೆಣ್ಮಗಳಿಗೆ ಭೀ ಒಂದೇ ನ್ಯಾಯ ಇರಲಿ, ಗಣಸ ಮಕ್ಕಳಿಗೆ ಭೀ ಒಂದೇ ನ್ಯಾಯ ಇರಲಿ, ಆಕೆಗೆ ಮಾತ್ರ ಕಠಿಣ ಶಿಕ್ಷೆ ಆಗಬೇಕು. ಸಣ್ತನ ಹಿಡ್ದ ಇಬ್ಬರು ಕೂಡ ಒಂದೇ ಶಾಲೆ ಕಲ್ತೀರಿ, ಶಾಲೆ ಕಲ್ತಾಗ ನಾ ಮಾಡ್ಕೊತೀನಿ ಅಂದಿದೆ ಖರೆ ರೀ. ನೆಂಟಸ್ತಾನ ಮಾಡ್ಕೊಳಕ್ ನಿಂತರಿ ಭೀ ಒತ್ತಾಯ ಮಾಡಿ ಸಾದರ ಮಾವು ಕೊಟ್ಟಿತ್ತರಿ. ಸಾದರ ಮಾವು ಕೊಟ್ಟರೆ ಭೀ ಮನಸ ಪ್ರತಿ ಆಕಿ ಭಕ್ತಿಲಿಂದ ಲಗ್ನ ಆಗಿಲ್ರಿ. ಲಗ್ನ ಆಲತ್ತದಂದ್ರೆ ಲಗ್ನ ರೋಕ್ ಮಾಡಕ್ಕೆ ಹೋದನ್ರಿ ನನ್ನ ಮಗ. ನಾ ಅಂದ್ರಿ ಆಗ ಲಗ್ನ ಆಲಪ್ಪ ರೋಕ್ ಮಾಡಕ್ಕೆ ಹೋಗ್ಬೇಡ, ಯಾಕಾಗಲ್ಲಾಗತ್ತೆ ನಮ್ಮ ಮಗನಿಗೆ ಹೇಳ್ಕೊಂಡೇವ್ರಿ. ನಾವು ಹೇಳ್ಕೊಂಡ್ರು ಭೀ ಆಕೆ ಸುಮ್ಮನು ಒತ್ತಾಯಿಲಿಂದ ಮದಿ ಮಾಡ್ಕೊಂಡಳ್ರಿ, ಗಂಡನ ಮೇಲೆ ಭಕ್ತಿ ಇಲ್ದಿಲ್ರಿ ಆಕೆ. ಅಂದ್ರೆ ನನ್ನ ಮಗನ ಮೇಲೆ ಭಕ್ತಿ ಇಟ್ಟು ನಡೆದಳ್ರಿ. 5-9 ವರ್ಷ ಮಾಡ್ಕೋತೀನಿ ಅಂತ ಹೇಳ್ಕೆಸಿ ನಾ ಆಸೆ ಹೇಳೇ ಪಾಸಿ ತೋರಿಸ್ದಳ್ರಿ. ಪಾಸಿ ತೋರಿಸಿದ್ರು ಭೀ ಮನೆಯಿಂದನ ನಮ್ಮ ಮನ್ಯಾಗ ತೀರ್ಕೊಂಡಿರಿ. ತೀರ್ಕೊಂಡ್ರೆ ಸಂತ ನನ್ನಕ್ಕೆ ಮಾತಾಡ್ಯಾಳ್ರಿ, ಅಯ್ಯ ನಾನು ನಿನ್ನ ಮಗನಿಗೆ ಮಾಡ್ಕೋತೀನಿ, ನಾ ಮಾಡ್ಕೊಂಬಕಿನೇ ಇದ್ದೀನಿ, ನಾ ಹ್ಯಾಂಗೆ ಭೀ ನಿಮ್ಮ ಮನೆಗೆ ಬರೋಕಿನೇ ಇದ್ದೀನಿ ಅಂತ ಹೇಳ್ಕೆಸಿ ಮಾತಾಡ್ಯಾಳ್ರಿ. ನನ್ನ ಸರಿ ಮಾತಾಡಿ ಮನೆಯಿಂದ ನನ್ನ ಮಗ ಹೋಗೋಣ, ನನ್ನ ಮಗನಿಗೆ ಹಿಂಗೆ ಮೋಸ ಮಾಡ್ಯಾಳ್ರಿ. ಮೋಸ ಮಾಡಿದ್ಮೇಳಕ್ಕೆ ನನ್ನ ಮಗ ಊರಿಗೆ ಬಂದಾನ್ರಿ. ಮತ್ತಿದಕ್ಕೆ ಆಕಿಂದೇ ಕಾರಣ ರೀ, ಸಾವಿಗೆ ಕಾರಣ ಆಕಿಂದೇ ಅದ ನೋಡ್ರಿ.